ಅಬಕಾರಿ ದಾಳಿ ಇಪ್ಪತ್ನಾಲ್ಕು ಲೀಟರ್ ಕಳ್ಳಬಟ್ಟಿ ಸಾರಾಯಿ ವಶ. ಬಾಗಲಕೋಟೆ ಜಿಲ್ಲೆ ಮುಚ್ಚಕಂಡಿ ಗ್ರಾಮದ ಅಬಕಾರಿ ಉಪಾಯುಕ್ತ ರಮೇಶ್ ಕುಮಾರ್ ನೇತೃತ್ವದ ತಂಡ ತಾಲೂಕಿನ ಮುಚ್ಚಕಂಡಿ ತಂಡ ಒಂದರಲ್ಲಿ ಗುರುವಾರ ಸಾಮೂಹಿಕ ಅಬಕಾರಿ ದಾಳಿ ನಡೆಸಿ ಇಪ್ಪತ್ನಾಲ್ಕು ಲೀಟರ್ ಕಳ್ಳಬಟ್ಟಿ ಸಾರಾಯಿ ಹಾಗೂ 200 ಲೀಟರ್ ಬೆಲ್ಲದ ಕೋಳೆ ಜಪ್ತುಪಡಿಸಿಕೊಂಡಿದೆ. ಎರಡು ಪ್ರತ್ಯೇಕ ಪ್ರಕರಣಗಳನ್ನು ದಾಖಲಿಸಿಕೊಳ್ಳಲಾಗಿದೆ. ಅಬಕಾರಿ ಉಪಾಧೀಕ್ಷಕ ಎಸ್ಎನ್ ಹಿರೇಮಠ್, ಅಬಕಾರಿ ಉಪನಿರೀಕ್ಷಕ ಶಿವಾನಂದ್ ಹೂಗಾರ್, ಅಬಕಾರಿ ಉಪನಿರೀಕ್ಷಕಿ ರೇಖಾ ಕೊಡಕೇರಿಯವರು ಪ್ರಕರಣಗಳನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಸದರಿ ದಾಳಿಯಲ್ಲಿ ವಿಠ್ಠಲ್ ಪಿರಗಣ್ಣನವರ್, ಮಲ್ಲನಗೌಡ ಪಾಟೀಲ್ ಹಾಗೂ ಸಿಬ್ಬಂದಿ ವರ್ಗದವರಾದ ಚನ್ನಬಸಪ್ಪ ಪೂಜಾರ್, ಮಹಾಂತೇಶ್ ಸುಳಿಬಾವಿ, ಅಮೃತ್ ಪೂಜಾರಿ, ರಫೀಕ್ ಬಾಗ್ವಾನ್, ಸುರೇಶ್ ಕುರ್ನಿ, ಶಿವಾನಂದ್ ತಳ್ವಾರ್ ಭಾಗವಹಿಸಿದ್ದರು.